ಮಲೆನಾಡು ಕೂಡ ಬಯಲು ಸೀಮೆ ಅಂತ ಆಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬತ್ತಿ ಹೋಗಿದ್ದಾವೆ ಹೊಳೆಗೆ, ನೀರು ಹರಿಸಿದ ಅನ್ನದಾತ, ಬತ್ತಿ ಹೋಗಿರುವಂತ ಹೊಳೆಗೆ ಅನ್ನದಾತ ಇಲ್ಲಿ ನೀರನ್ನ ಹರಿಸಿದ್ದಾರೆ. ಸೂಡೂರಿನಲ್ಲಿರುವ ಕುಮದ್ವತಿ ನದಿಗೆ ನೀರನ್ನ ಬಿಟ್ಟಿದ್ದಾರೆ ಅನ್ನದಾತ. ಈ ಮೂಲಕ ಜಾನುವಾರು ಪಕ್ಷಿಗಳಿಗೆ ಸಹಕಾರಿ ಆಗ್ತಾ ಇದೆ. ರೈತ ಮಂಜುನಾಥ್ ಭಟ್ ಅನ್ನೋರು ಇಂಥ ಕಾರ್ಯವನ್ನ ಮಾಡಿದ್ದಾರೆ. ಇಂಥ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ತಮ್ಮ ಹೊಲದಲ್ಲಿರುವ ಕೊಳವೆ ಬಾವಿಯಿಂದ ಹೊಳೆಗೆ ನೀರನ್ನ ಬಿಟ್ಟಿದ್ದಾರೆ. ಕರೆಂಟ್ ಇಲ್ಲದೆ ಇದ್ರೆ ಡೀಸೆಲ್ ಮೋಟಾರ್ನಿಂದ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ನೋಡಿ, ಸರ್ಕಾರಗಳೇ ಜವಾಬ್ದಾರಿಯಿಂದ ಈ ರೀತಿ ಮಾಡೋದಿಲ್ಲ, ಆದರೆ ಒಬ್ಬ ಅನ್ನದಾತ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಸಹಕಾರಿ ಆಗಲಿ ಅಂತ ತನ್ನ ಹೊಲದಲ್ಲಿರುವಂತಹ ಕೊಳವೆ ಬಾವಿಯಿಂದ ಹೊಳೆಗೆ ನೀರನ್ನ ಹರಿಸಿದ್ದಾರೆ. ಹೊಳೆಗೆ ಯಾಕಾಗಿ ಬಿಡ್ತಾ ಇದ್ದೀರಾ ನೀರನ್ನ? ನಮಗೆ ಕೊಡೋದೇ 6 hours ಕರೆಂಟು, ಅದ್ರಲ್ಲಿ 3 hours ಹೊಳಗೆ ಬಿಡ್ತೀನಿ, 3 hours ಎತ್ತಿದ್ದೀನಿ. ಈ ಗುಂಡಿ, ಇದು 6 feet ಇದೆ ಗುಂಡಿ, ಈ 6 feet ಗುಂಡಿನ ಯಾವಾಗಲೂ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ಆ ಬಾಟ್ಲುಗಳನ್ನು ಹುಗಿದಿದೆ. ಈ ನೀರನ್ನು ಇದು ಬೋರ್ವೆಲ್ಲಿಂದ ಬರ್ತಾ ಇರೋ ನೀರು, ಇದು ನಮ್ಮ ಬೋರ್ವೆಲ್ಲಲ್ಲಿ 4 inches ನೀರಿದೆ. ಅದಿರೋದು ಮನೆ ಹತ್ರ ನಮ್ಮ ಖಾತೆ ಜಾಗದಲ್ಲಿದೆ. ಈ ಹೊಳೆಗೆ ಯಾಕೆ ನೀರು ಬಿಡ್ತೀವಿ ಅಂದರೆ ಇಲ್ಲಿ ಜಾನುವಾರುಗಳು ಬರ್ತವೆ, ಜಿಂಕೆ ಬರ್ತವೆ, ಆಮೇಲಿಂದ ಸುಮಾರು ಪಕ್ಷಿಗಳು ಬರ್ತವೆ. ಈ ನೀರು ಡ್ರೈ ಆದರೆ ಅಂತರ್ಜಲ ಇನ್ನೂ ಕುಸಿತದೆ. ಈ ಲೆವೆಲಲ್ಲಿ 5 feet ಮೇಂಟೈನ್ ಮಾಡಿದ್ರೆ, ಇದು ಈ ಲೆವೆಲಲ್ಲಿ ಮೇಂಟೈನ್ ಆದರೆ ಎನಿ ಟೈಮ್ ನಮ್ಮ ತೋಟ ಗೀಟ ಎಲ್ಲ ಹಸಿರಿರುತ್ತೆ. ಎಲ್ಲವೂ ಗಾಳಿಲಿ ತೇವಾಂಶ ಗಾಳಿ ಬಂದಾಗ ಹಾರಿದಾಗ ಆ ಎಲೆಗಳು ನೀರನ್ನು ಎಳೀತವೆ. ಹಾಗಾಗಿ ಇದನ್ನು ಬಿಟ್ಟು ನನ್ನ ಸ್ವಾರ್ಥಕ್ಕೂ ಆಯಿತು.